ರೈತ ಬಾಂಧವರೇ ನಿಮಗಿದು ಗೊತ್ತೇ ಮೆಕ್ಕೆಜೋಳದ ಬೆಳೆ ಕಳೆಯ ಬಗ್ಗೆ ಬಹಳ ಸಂವೇದನಾಶೀಲವಾಗಿದೆ ಹಾಗಾಗಿ ಈ ಕಳೆಗಳು ಬೆಳೆಯನ್ನು ಹಾಳು ಮಾಡುತ್ತವೆ ಬನ್ನಿ ನೋಡೋಣ ಮೆಕ್ಕೆಜೋಳದಲ್ಲಿ ಉಂಟಾಗುವ ಅಗಲ ಎಲೆಯ ಕಳೆಗಳ ಬಗ್ಗೆ ಮತ್ತು ಹುಲ್ಲು ಜಾತಿಯ ಕಳೆಗಳ ಬಗ್ಗೆ ಮೆಕ್ಕೆಜೋಳದ ಮೇಲೆ ಅನಿಯಂತ್ರಿತ ಕಳೆಗಳ ಬಾಧೆ ಉಂಟಾಗಿ ಬೆಳೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಶೇಕಡ ಕುಂಠಿತವಾಗುತ್ತದೆ ಈಗಿನ ಸಮಯದಲ್ಲಿ ಮೆಕ್ಕೆಜೋಳಕ್ಕೆ ತಗಲುವ ಕಳೆಗಳ ನಿರ್ವಹಣೆಯಲ್ಲಿ ಬರುವಂತಹ ಸವಾಲುಗಳೆಂದರೆ ಒಂದು ಕಳೆಗಳ ಸೂಕ್ತ ನಿಯಂತ್ರಣ ಆಗದಿರುವುದು ಎರಡು ಅಧಿಕ ಮಜೂರಿ ಖರ್ಚು ಮೂರು ಕಳೆ ಕೀಳುವುದು ಮತ್ತು ಇತರ ಕ್ರಿಯೆಗಳು ನಾಲ್ಕು ಬೆಳೆ ಸುರಕ್ಷತೆ ಐದು ಕಾರ್ಮಿಕರು ಸಿಗದಿರುವುದು ಆರು ಸಮಯದ ಕೊರತೆ ಮೆಕ್ಕೆಜೋಳದ ಕಳೆಗಳ ಸಮಸ್ಯೆಗಳಿಂದಾಗಿ ಪಿಐ ಇಂಡಸ್ಟ್ರೀಸ್ ತಂದಿದೆ ಇಲೀಟ್ ಜರ್ಮನ್ ತಂತ್ರಜ್ಞಾನವನ್ನು ಆಧರಿಸಿದ ಮೆಕ್ಕೆಜೋಳದ ಕಳೆನಾಶಕ ಇಲೀಟ್ನ ಮುಖ್ಯ ಅನುಕೂಲಗಳು ಮೆಕ್ಕೆಜೋಳದ ಗಿಡಗಳಿಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಲ್ಲ ರೀತಿಯ ಹುಲ್ಲು ಮತ್ತು ಅಗಲ ಎಲೆ ಕಳೆಗಳ ನಿಯಂತ್ರಣ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಇಳುವರಿ ಮತ್ತು ನಿವ್ವಳ ಲಾಭವನ್ನು ಹೆಚ್ಚಿಸುತ್ತದೆ ಇಲೀಟ್ನ ಸಿಂಪಡಣೆ ಮಾಡುವ ಮೊದಲು ಸ್ಟಾಕ್ ಸೊಲ್ಯೂಷನ್ ತಯಾರಿಕೆ ಮಾಡಬೇಕು ಹಂತ ಒಂದು ಒಂಬತ್ತು ಪಾಯಿಂಟ್ ಐದು ಲೀಟರ್ ಶುದ್ಧ ನೀರು ಮತ್ತು ಐನೂರು ಗ್ರಾಂ ಸೋಲಾರು ಹಂತ ಎರಡು ಈ ಮಿಶ್ರಣಕ್ಕೆ ಮೂವತ್ತು ಮಿಲಿ ಲೀಟರ್ ಇಲೀಟ್ ಸೇರಿಸಿ ಸ್ಟಾಕ್ ಸೊಲ್ಯೂಷನ್ ಸಿದ್ಧವಾಗಿದೆ ಒಂಬತ್ತು ಪಾಯಿಂಟ್ ಐದು ಲೀಟರ್ ಶುದ್ಧ ನೀರಿನಲ್ಲಿ ಐನೂರು ಗ್ರಾಂ ಸೋಲಾರೋವನ್ನು ಸೇರಿಸಿ ನಂತರ ಮೂವತ್ತು ಮಿಲಿ ಲೀಟರ್ ಇಲೀಟ್ ಸೇರಿಸಿ ಹದಿನಾಲ್ಕು ಲೀಟರ್ ನೀರು ತುಂಬಿದ ಪಂಪ್ ಟ್ಯಾಂಕಿನಲ್ಲಿ ಒಂದು ಲೀಟರ್ ಸ್ಟಾಕ್ ದ್ರಾವಣ ಮೂವತ್ತು ಮಿಲಿ ಲೀಟರ್ ಔಟ್ರೈಟ್ ಹಾಕಿ ಈಗಿದನ್ನು ಎಕರೆಗೆ ಹತ್ತು ಶಾಕ್ ಪಂಪಿನಂತೆ ಬಳಸಿ ಪಿಐ ಇಂಡಸ್ಟ್ರೀಸ್ನ ಇಲೀಟ್ ಒಂದು ಬಹು ಆಯಾಮದ ಕಳೆನಾಶಕ ಇದು ಮೆಕ್ಕೆಜೋಳದ ಅಗಲ ಎಲೆ ಕಳೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಹುಲ್ಲು ಜಾತಿಯ ಗೆಲೆಗಳ ಕಳೆಗಳನ್ನು ಕೂಡ ನಿಯಂತ್ರಿಸುತ್ತದೆ ಇಲೀಸ್ ಕೆಲಸ ಮಾಡುವಂತಹ ಕಾರ್ಯವಿಧಾನ ದ್ಯುತಿ ಸಂಶ್ಲೇಷಣಾ ಅಡಚಣೆ ಎಚ್ಪಿಪಿಡಿ ಕಿಣ್ವ ನಿರೋಧಕ ಇಲೀಟ್ನ ಸಿಂಪಡಣೆಯನ್ನು ಯಾವಾಗಲೂ ಕಳೆಗಳ ಮೇಲೆಯೇ ಮಾಡಿ ಸಿಂಪಡಿಸಿದ ಎರಡರಿಂದ ನಾಲ್ಕು ದಿನಗಳ ನಂತರ ಕಳೆಗಳು ಹಣದಿ ಬಣ್ಣಕ್ಕೆ ತಿರುಗುತ್ತವೆ ಹತ್ತರಿಂದ ಹನ್ನೆರಡು ದಿನಗಳ ನಂತರ ಅವುಗಳು ಸ್ವತಃ ನಾಶವಾಗುತ್ತವೆ ಇಲಿಟ್ ಕಳೆ ನಿರ್ವಹಣೆಗೆ ಪರಿಣಾಮಕಾರಿ ಮತ್ತು ಅನುಕೂಲಕರವಾದ ಮಾರ್ಗೋಪಾಯವಾಗಿದೆ ಇದೊಂದು ಬಹು ಆಯಾಮದ ಕಳೆನಾಶ ಅಗಲ ಎಲೆ ಮತ್ತು ಹುಲ್ಲು ಜಾತಿಯ ಕಳೆಗಳ ಮೇಲೆ ಪ್ರಭಾವಕಾರಿ ಸಿಂಪಡಣೆಯ ಸಮಯದ ಸ್ವಾತಂತ್ರ್ಯ ಕಳೆಗಳು ಎರಡರಿಂದ ಐದು ಎಲೆಗಳ ಹಂತಕ್ಕೆ ಬಂದಾಗ ಅತಿ ಉತ್ತಮ ಪರಿಣಾಮಕ್ಕಾಗಿ ಬಳಸಿ ಇಲಿಟ್ ಕಡಿಮೆ ಖರ್ಚು ಇಲೀಟನ್ನು ಸರಿಯಾದ ಸಮಯದಲ್ಲಿ ಬಳಸಿದ್ದೇ ಆದರೆ ಮಜೂರಿ ಖರ್ಚು ಕೂಡ ಕಡಿಮೆ ಅನುಕೂಲತೆ ಇಲೀಟ್ನ ಜೊತೆ ಇತರ ಕಳೆನಾಶಕಗಳನ್ನು ಸಹ ಬಳಸಬಹುದು ಉನ್ನತ ಆಯ್ಕೆ ಇದು ಫಸಲಿಗೆ ಸಂಪೂರ್ಣ ಸುರಕ್ಷಿತವಾಗಿದೆ ಕೇವಲ ಕಳೆಗಳನ್ನು ಮಾತ್ರ ನಾಶಪಡಿಸುತ್ತದೆ ಇಲೀಟನ್ನು ಬಳಸುವ ಮೊದಲು ಏನು ಮಾಡಬೇಕು ಉತ್ಪನ್ನ ಕೈಪಿಡಿಯನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಬಳಕೆಗೆ ಮೊದಲು ಸುರಕ್ಷತಾ ಸೂಚನೆಗಳನ್ನು ಅನುಸರಿಸಿ ಶಿಫಾರಸು ಮಾಡಲಾದ ಪ್ರಮಾಣವನ್ನು ಬಳಸಿ ಕಳೆಗಳು ಎರಡರಿಂದ ಐದು ಎಲೆಗಳ ಹಂತಕ್ಕೆ ಬಂದಾಗ ಬಳಸಿ ಪಿಐ ಇಲ್ಲಿಟನ್ನು ಯಾವಾಗಲೂ ಸೋಲಾರದೊಂದಿಗೆ ಬಳಸಿ ಇದು ಉಚಿತವಾಗಿರುತ್ತದೆ ಸ್ಟಾಕ್ ಸೊಲ್ಯೂಷನ್ ತಯಾರಿಸಲು ಶಿಫಾರಸು ಮಾಡಿದ ಅನುಕ್ರಮವನ್ನು ಅನುಸರಿಸಿ ಬಳಕೆಗೂ ಮೊದಲು ಪಂಪನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಯಾವಾಗಲೂ ಫ್ಲಾಟ್ ಪ್ಯಾನ್ ನೋಸಲ್ ಬಳಸಿ ಒಂದು ಎಕರೆ ಪ್ರದೇಶದಲ್ಲಿ ನೂರ ಐವತ್ತು ಲೀಟರ್ ನೀರಿನೊಂದಿಗೆ ಪಿಐ ಇಲೀಟ್ ಬಳಸಿ ಬಳಕೆಯ ಸಮಯದಲ್ಲಿ ಮಣ್ಣಿನಲ್ಲಿ ತೇವಾಂಶ ಇರಬೇಕು ಇಲೀಟ್ ಬಳಸುವಾಗ ಏನನ್ನು ಮಾಡಬಾರದು ಔಟ್ರೈಟ್ ಅನ್ನು ಮುಖ್ಯ ದ್ರಾವಣದಲ್ಲಿ ಎಂದಿಗೂ ಸಂಪೂರ್ಣವಾಗಿ ಮಿಶ್ರಣ ಮಾಡಬೇಡಿ ಏಕೆಂದರೆ ಅದರಿಂದ ಸೊಲ್ಯೂಷನ್ ಒಡೆದು ಹೋಗಬಹುದು ಸ್ಟಾಕ್ ಸೊಲ್ಯೂಷನ್ ಅನ್ನು ದೀರ್ಘಕಾಲದವರೆಗೆ ಎಂದೂ ಇಡಬೇಡಿ ಕೊಳಕು ನೀರನ್ನು ಎಂದಿಗೂ ಬಳಸಬೇಡಿ ಮೆಕ್ಕೆಜೋಳವನ್ನು ಹೊರತುಪಡಿಸಿ ಬೇರೆ ಯಾವುದೇ ಬೆಳೆಗಳಲ್ಲಿ ಬಳಸಬೇಡಿ ಗುರಿರಹಿತ ಬೆಳೆಗಳಿಗೆ ಎಂದಿಗೂ ಸಲಹೆ ನೀಡಬೇಡಿ ಮೆಕ್ಕೆಜೋಳವನ್ನು ಸಹರೋಪಣ ಅಥವಾ ಮಿಶ್ರ ಬೆಳೆಯಾಗಿ ಬೆಳೆಸಿದರೆ ಇದನ್ನು ಬಳಸಬೇಡಿ ಎರಡರಿಂದ ನಾಲ್ಕು ಗಂಟೆಗಳಲ್ಲಿ ಮಳೆ ಬರುವ ನಿರೀಕ್ಷೆಯಿದ್ದರೆ ಪಿಐ ಇಲೀಟ್ ಬಳಸಬೇಡಿ ಹೆಚ್ಚು ಮೋಡ ಕವಿದಿದ್ದರೆ ಬಳಕೆ ಮಾಡಬೇಡಿ ಪ್ರತಿಯೊಂದು ಮೆಕ್ಕೆಜೋಳದ ಹೊಲಕ್ಕೆ ಬೇಕು ಒಂದು ಚಾಂಪಿಯನ್ ಆಗಿರಿ ಎಲೀಟ್ ಆರೆಸಿ ಎಲೀಟ್